ನಡಪಳ್ಳಿ ಕೃಷ್ಣಮೂರ್ತಿ ಅಂತ. ನಾನು ಕೋಲಾರ ರೇಷ್ಮೆ ಉತ್ಪಾದಕ ಕಂಪನಿಯ ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಆ ರೇಷ್ಮೆ ಕೋಲಾರ ರೇಷ್ಮೆ ಉತ್ಪಾದಕ ಕಂಪನಿಯು ಕಾನೂನು ಬಾಹಿರವಾಗಿ ನಡೀತಾ ಇದೆ. ಕಾನೂನು ಏನು ನಡೀತಾ ಇಲ್ಲ, ಜನರಲ್ ಬಾಡಿ ನಡೀತಾ ಇಲ್ಲ, ಟ್ಯಾಕ್ಟ್ರ್ ಇದೆ ಅದನ್ನು ಸ್ವಂತ ಉಪಯೋಗಿಸ್ಕೋತಾ ಇದ್ದಾರೆ. ಅಧ್ಯಕ್ಷರಾದಂಥ ಬೆಳಗೇರಿ ಶಂಕರೇಗೌಡ ಅಂತವರು. ಆಮೇಲೆ ಪ್ರತಿ ತಿಂಗಳು ಮಾಯೆ ಏನು ಮೀಟಿಂಗ್ ಕರಿಬೇಕು ಕರೀತಾ ಇಲ್ಲ, ವರ್ಷಕ್ಕೊಂದು ಸರ್ತಿ ಜನರಲ್ ಬಾಡಿ ಮಾಡಬೇಕು ಮಾಡ್ತಾ ಇಲ್ಲ. ಆಮೇಲೆ ಅವರೇ ಒಂದು ಟೀಮ್ ಸೇರಿಕೊಂಡು ಅವ್ರಿಗೆ ಗೌರವಧನ ಅಂತ ಅವರೇ ಪಡ್ಕೋತಾ ಇದ್ದಾರೆ. ಯಾರನ್ನ ಕ್ವಶನ್ ಮಾಡಿದ್ರೆ ಅವ್ರನ್ನ ವಿತಿನ್ ಸೆಕೆಂಡ್ಗಳಲ್ಲಿ ತೆಗೆದು ಹೊಸಬ್ರು ನೇಮಿಸ್ಕೋತಾರೆ. ಕಾನೂನಾತ್ಮಕವಾಗಿ ಏನೂ ಮಾಡ್ತಾ ಇಲ್ಲ. ಇದು ರಿಜಿಸ್ಟರ್ ಆಫ್ ಕಂಪನೀಸಲ್ಲಿ ಆ್ಯಕ್ಟಲ್ಲಿ ಇದಾಗಿದೆ. ಆಗಿರೋದ್ರಿಂದ ಅವ್ರು ಯಾರು ಅಧಿಕಾರಿಗಳು ಕೋಲಾರಿಗೆ ಬಂದು ಅವ್ನು ಕೇಳ್ತಾ ಇಲ್ಲ. ಮೊನ್ನೆ ಕಮಿಷನರ್ ಬಂದಿದ್ದಾರೆ, ನಾವೆಲ್ಲ ಇದುವರೆಗೂ ಅವ್ರ ಮೇಲೆ ದೂರು ಕೊಡ್ತಾನೆ ಬರ್ತಾ ಇದ್ದೀವಿ. ಕಮಿಷನರ್ ಬಂದರೂ ಕೂಡ ನಮಗೆ ಬೆಂದೊಟ್ಟೋಗಿದ್ದಾರೆ, ನಮ್ಮನ್ನು ನಮ್ಮ ಕಾರ್ಯಕ್ರಮನ ಅವ್ರು ಮೆಚ್ಚಿದ್ದಾರೆ ಅಂತ ಅವರೇ ಪತ್ರಿಕೆ ಹೇಳಿಕೆ ಕೊಟ್ಕೊಂಡಿದ್ದಾರೆ. ಹಾಗಾಗಿ ನಾವು ಸರ್ಕಾರದಿಂದ ಏನೇನು ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ, ಸರ್ಕಾರದ ಅಧಿಕಾರಿಗಳು ಸೀಮಾ ಮೇಡಮ್ ಅಂತ ಬಂದಿದ್ದರು, ಅವರು ಕೂಡ ಬಂದು ಮಾತುಕತೆ ಮಾಡಿದ್ದಾರೆ, ಅದಕ್ಕೂ ಅವರು ಜಗ್ತಾ ಇಲ್ಲ. ತದನಂತರ ಮೊನ್ನೆ ಋಷ್ಭೇಂದ್ರ ಕುಮಾರ್ ಅಂತ ಬಂದಿದ್ದಾರೆ, ಅವರು ಕೂಡ ವಿಚಾರ ಮಾಡಿರೋದು, ಎರಡೂ ವಿಚಾರ ಮಾಡಿರೋದನ್ನು ತಮ್ಮ ಕಡೆ ಕೊಡ್ತಾ ಇದ್ದೀನಿ ಸರ್. ದಯವಿಟ್ಟು ರೈತರ ಹಿತಾಸಕ್ತಿಯಿಂದ, ಇದು 1013 ಜನ ಷೇರುದಾರರಿದ್ದಾರೆ ರೈತರು, ರೈತರಿಗೆ ಮಾಹಿತಿ ಇಲ್ಲ ಇದ್ರ ಬಗ್ಗೆ. ಸೊ ಎಲ್ಲರಿಗೂ ಮಾಹಿತಿ ಒದಗಿಸ್ಬೇಕು. ಹಾಗಾಗಿ ಶಂಕರೇಗೌಡ ಅವರು ಟೀಮ್ ಏನಿದೆ ಅದನ್ನು ಈ ಕೂಡಲೇ ರದ್ದು ಮಾಡಿ ಹೊಸ ಟೀಮ್ ಮಾಡಿ ಇದನ್ನು ಪ್ರೋತ್ಸಾಹ ಮಾಡ್ಬೇಕು ಸರ್. ಇದು ರೈತರಿಗಾಗಿ ರೈತರಿಗೋಸ್ಕರ ಅಂತ ಮಾಡಿದ್ದಿದ್ದು, ಆದರೆ ಇದು ತುಂಬ ಭ್ರಷ್ಟಾಚಾರ ತುಂಬಿ ಹೋಗ್ತಾ ಇದೆ. ದಯವಿಟ್ಟು ಇದು ಕಡಿಮೆ ಮಾಡಬೇಕು ಅಂತ ತಮ್ಮ ಪತ್ರಿಕೆಗಳ ಮುಖಾಂತರ ವಿನಂತಿ ಮಾಡ್ತಾ ಇದೆ ಸರ್. ಈಗ ಟ್ಯಾಕ್ಟ್ರ್ ಇದೆ ಅದನ್ನು ಅವರು ಸ್ವಂತ ಉಪಯೋಗಿಸ್ಕೋತಾರೆ, ಉಪಯೋಗಿಸ್ಕೊಳ್ಳಿ ಅದಕ್ಕೆ ದುಡ್ಡು ಕೂಡ ಅಂದರೆ ಕೊಡ್ತಾ ಇಲ್ಲ. ಬರೀ 30,000 ಕೊಟ್ಟಿದ್ದು ತೋರಿಸಿದ್ದಾರೆ ಸರ್. ಟ್ಯಾಕ್ಟ್ರ್ ಸ್ವಂತ ಉಪಯೋಗಿಸ್ಕೋತಾ ಇದ್ದಾರೆ, ಸಾರ್ವಜನಿಕವಾಗಿ ತಂದಿದ್ದ ಟ್ಯಾಕ್ಟ್ರು 3 ವರ್ಷದಿಂದ ಅವ್ರ ಹತ್ರನೇ ಇತ್ತು ಟ್ಯಾಕ್ಟ್ರು. ಮತ್ತು ಈಗ ಗೌರವಧನ ಅಂತ ಅವರೇ ಜನರಲ್ ಬಾಡಿ ತೀರ್ಮಾನ ಮಾಡಿ ತೊಗೊಂಡ್ರೆ ಅದೊಂದು ಇದು ಅವರೇ ತೀರ್ಮಾನ ಮಾಡಿ ಗೌರವಧನ ಅಂತ ಗೊತ್ತಾಯಿದ್ರು ಪ್ರತಿ ತಿಂಗಳು. ಅದಕ್ಕೂ ಮಾಹಿತಿ ಇದೆ ನಮ್ಮ ಹತ್ರ, ವಿಚಾರಣೆಯಲ್ಲಿ ಹೇಳಿದ್ದಾರೆ ಸಿ ಒ ಅವರು. ಹಾಂ ಸರ್, ಸರ್ಕಾರದಲ್ಲಿ ಪ್ರಾವಿಷನ್ನು ಎಲ್ಲರೂ ಇವ್ರು ಕೇಳಿ ಏನೋ ಒಂದು ಒಪ್ಪಂದದ ಮೇಲೆ ಅಲ್ಲಿ ಸೈಕಲ್ ಸ್ಟ್ಯಾಂಡ್ ಇತ್ತು ಸರ್. ಆ ಸೈಕಲ್ ಸ್ಟ್ಯಾಂಡ್ನ ತೆರವುಗೊಳಿಸಿ ಇವ್ರು ಮಾಡಿದ್ರು. ಮಾಡಿದ ನಂತರ ಸಮರ್ಪಕವಾಗಿ ಮಾಡ್ಕೊಂಡು ರೈತರಿಗೆ ಅನುಕೂಲ ಆಗಿದ್ರೆ ಓಕೆ, ಇಲ್ಲಿ ರೈತರಿಗೆ ಏನು ಸಿಗ್ತಾ ಇಲ್ಲ. ಆಂಧ್ರ ಅವರು ಆಮೇಲೆ ತಮಿಳ್ನಾಡು ಅವರು ಬೆಳಗ್ಗೆ ಬರ್ತಾರೆ, ಅವ್ರಿಗೆ ಏನಾದರೂ ಸ್ವಲ್ಪ ಸಹಾಯ ಆಗುತ್ತೆ. ನಮ್ಮ ಲೋಕಲ್ ರೈತರು ಅಲ್ಲಿ ಏನು ಪರ್ಚೇಸ್ ಮಾಡ್ತಾ ಇಲ್ಲ, ಯಾಕೆ ಮಾಡಲ್ಲ ಅಂತಂದ್ರೆ ಅಲ್ಲಿ ರೇಟ್ ಜಾಸ್ತಿ ಇದೆ, ಮಾರ್ಕೆಟಲ್ಲಿ ಕಡಿಮೆ ಇದೆ. ಇನ್ನು ರೈತರಿಗೆ ಎಲ್ಲಿ ಸರ್ ಒಳ್ಳೇದಾಯಿತು ಅಲ್ಲ ಸರ್? ಅಲ್ಲ ಸರ್, ಇದು ಸರ್, ಇದು ಒಂದು ಕಂಪನಿ ಇದು ಸಾಕು. ಅಲ್ಲಿ ಸರ್ಕಾರ ಜಾಗ ಕೊಟ್ಟಿಲ್ಲ.